ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್ ಫ್ರೆಂಡ್ಸ್. ಇವತ್ತು ಫಾಸ್ಟಾಗಿ ಮೂವ್ ಆಗುವಂಥ ಬ್ರಿಡಲ್ ಡಿಸೈನ್ನ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ನೋಡಿ, ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ನೀಡಲ್ ನಂಬರ್ 10. ಇವತ್ತು ಕೂಡ ನಾನು ಅದೇ ನೀಡಲ್ನ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10, 0.75 mm. ಇದು ಟ್ಯೂಲಿಪ್ ಬ್ರ್ಯಾಂಡ್ ನೀಡಲು. ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ ನಾನು ಯೂಸ್ ಮಾಡ್ತಿರೋ ಬೀಡ್ಸ್ ಆಗಲಿ ಥ್ರೆಡ್ ಆಗಲಿ ಎಲ್ಲಿ ಸಿಗುತ್ತೆ ಅನ್ನೋ ಇನ್ಫಾರ್ಮೇಷನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ನೀವು ಅಲ್ಲಿಂದ ಆರ್ಡರ್ ಮಾಡಿ ತರಿಸ್ಕೋಬೋದು. ನೋಡಿ, ಇವತ್ತು ಮಾಡ್ತಾ ಇರೋ ಡಿಸೈನ್ಗೆ ಸ್ಯಾರಿ ಪಲ್ಲು ಕಲರ್ ಬಂದು ಪಿಂಕ್ ಇದೆ. ಸೊ ಸ್ಯಾರಿ ಬಾಡಿ ಕಲರಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಮುಂಚೆನೇ ದಾರಕ್ಕೆ ನಾಟ್ ಹಾಕಿಲ್ಲ, ಈ ರೀತಿ ಒಳಗಡೆಗೆ ತಗೊಂಡು ಗಂಟುಗಳನ್ನ ಹಾಕೋತಾ ಇದ್ದೀನಿ. ಸ್ಯಾರಿಗೆ ಮಾಡಬೇಕಾದ್ರೆ ಇವಾಗ ಏನು ನಾನು ಮಾಡ್ತಾಯಿದ್ದೀನಲ್ವ, ಈ ಪ್ರೊಸೀಜರ್ನ ಫಾಲೋ ಮಾಡಿ ಟೈಟಾಗಿ ಗಂಟುಗಳನ್ನ ಹಾಕೋಬೇಕು. ನಾನಿಲ್ಲಿ 3 ಗಂಟುಗಳನ್ನ ಹಾಕೋತಾ ಇದ್ದೀನಿ. ಗಂಟುಗಳನ್ನ ಹಾಕಿ ಆದಮೇಲೆ ನಾನಿವಾಗ ಎಲ್ಲಿಗೆ ನಾವು ಗಂಟು ಹಾಕಿದ್ವಿ ಅಲ್ವಾ, ಅದೇ ಪಾಯಿಂಟ್ಗೆ ನೀಡಲ್ನ ಹಾಕಿ ದಾರ ಒಳಗಡೆಗೆ ತಗೋತಾ ಇದ್ದೀನಿ. ದಾರ ಒಳಗಡೆಗೆ ತಗೊಂಡು ಇವಾಗ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ನಾವಿವಾಗ ಚೈನ್ಸ್ ಹಾಕೋಬೇಕು. ನಾನಿವಾಗ 5 ಚೈನ್ಸ್ ಹಾಕೋತಾ ಇದ್ದೀನಿ. 4, 5 ಚೈನ್ಸ್ ಹಾಕಿ ನೋಡಿ, ಈ ರೀತಿ ಸ್ಟ್ರೈಟಾಗಿಟ್ಟು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಸಿಂಗಲ್ ಕ್ರೋಷೆ ಹಾಕಿ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ನಾನು 5 ಚೈನ್ಸ್ ಹಾಕೋತಾ ಇದ್ದೀನಿ. 5 ಚೈನ್ಸ್ ಹಾಕಿ ಇದು ಕೂಡ ಅಷ್ಟೇ, ಈ ರೀತಿ ನಾವು ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಷೆ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ನಾನು 5 ಚೈನ್ಸ್ನ ಇಲ್ಲಿ 2 ಟೈಮ್ಸ್ ಹಾಕಿದ್ದೀನಿ. ನೋಡಿ, ಸುಕ್ಕು ಬರದೇ ಇರೋ ಥರ ನೀಟಾಗಿ ಲಾಕ್ ಮಾಡ್ಕೋಬೇಕು. ಇವಾಗ ನಾನು ದಾರ ಮೇಲ್ ಮಾಡಿ ನಾನು ಇದಕ್ಕೆ ಒಂದು ಕ್ರಿಸ್ಟಲ್ ಬೀಡ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಮೀಡಿಯಮ್ ಸೈಜ್ ಕ್ರಿಸ್ಟಲ್ ಬೀಡ್ನ ತೊಗೊಂಡಿರೋದು. ಬೀಡ್ನ ತೊಗೊಂಡು ಬೀಡ್ನ ಆ್ಯಡ್ ಮಾಡಿ ಬೀಡ್ನ ನಾವಿವಾಗ ಲಾಕ್ ಮಾಡ್ಕೋಬೇಕು. ಬೀಡ್ನ ಲಾಕ್ ಮಾಡಿ ಆದಮೇಲೆ ನಾವು ಸೀರೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಬೀಡ್ನ ಲಾಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಇವಾಗ ನಾನು 5 ಚೈನ್ಸ್ ಹಾಕೋತಾ ಇದ್ದೀನಿ. 5 ಚೈನ್ಸ್ ಹಾಕಿ ಈ ರೀತಿ ಸ್ಟ್ರೈಟಾಗಿಟ್ಟು ಸೀರೆಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 5 ಚೈನ್ಸ್, 3, 4, 5. ಇದು ಕೂಡ ಅಷ್ಟೇ, ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಷೆ ಹಾಕಿ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 5 ಚೈನ್ಸ್ ಹಾಕ್ಕೊಳ್ಳಿ. 1, 2, 3, 4, 5. ಇದು ಕೂಡ ಅಷ್ಟೇ, ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಷೆ ಹಾಕಿ ನಾವು ಲಾಕ್ ಮಾಡ್ಕೋಬೇಕು. ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ, ಇವಾಗ ಮತ್ತೆ ನಾನು ದಾರ ಮೇಲ್ ಮಾಡಿ ಬೀಡ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾವೇನು ಕ್ರಿಸ್ಟಲ್ ಬೀಡ್ನ ತೊಗೊಂಡಿದ್ವಿ ಅಲ್ವಾ, ಬೀಡ್ನ ಹಾಕಿ ಬೀಡ್ನ ನಾನು ಲಾಕ್ ಮಾಡ್ಕೋತೀನಿ. ಇವಾಗ ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಸಿಂಗಲ್ ಕ್ರೋಷೆ ಹಾಕಿ ನಾನು ಬೀಡ್ನ ಸೀರೆಗೆ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ 5 ಚೈನ್ಸ್ ಹಾಕ್ಕೊಳ್ಳಿ. 4, 5 ಚೈನ್ಸ್ ಹಾಕಿ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಷೆ ಹಾಕಿ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 5 ಚೈನ್ಸ್, 1, 2, 3, 4, 5. ಸ್ಟ್ರೈಟಾಗಿಟ್ಟಿನೇ ಲಾಕ್ ಮಾಡ್ಕೋಬೇಕು, ಇಲ್ಲಾಂದರೆ ಒಂದು ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡ್ಕೋಬೋದು. ಬಟ್ ಒಂದು ಪಾಯಿಂಟು ನೀವು ಮುಂದಕ್ಕೆ ಲಾಕ್ ಮಾಡಿಕೊಂಡ್ರೆ ಸೀರೆ ಸುಕ್ಕು ಬರುತ್ತೆ. ಒಂದು ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡಿಕೊಂಡ್ರೆ ಸುಕ್ಕೆಲ್ಲ ಬರೋದಿಲ್ಲ, ಬಟ್ ಮುಂದೆ ಲಾಕ್ ಮಾಡಿದ್ರೆ ಸುಕ್ಕು ಬರುತ್ತೆ. ಮತ್ತೆ ಇವಾಗ ನಾನು 5 ಚೈನ್ಸ್ ಹಾಕಿ ಸಿಂಗಲ್ ಕ್ರೋಷೆ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಇವಾಗ ಬೀಡ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕ್ರಿಸ್ಟಲ್ ಬೀಡ್ನ ತೊಗೊಂಡು ಇವಾಗ ಬೀಡ್ನ ನಾವು ಇನ್ಸರ್ಟ್ ಮಾಡಿ ಬೀಡ್ನ ಲಾಕ್ ಮಾಡ್ಕೋಬೇಕು. ಇವಾಗ ಸೀರೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇಲ್ಲೇನು ನಾನು ಕ್ರಿಸ್ಟಲ್ ಬೀಡ್ನ ಯೂಸ್ ಮಾಡಿದ್ದೀನಿ ಅಲ್ವಾ, ನಿಮಗೆ ಬೇಕು ಅಂದರೆ ನಾರ್ಮಲ್ ಫ್ಲವರ್ ಶೇಪಲ್ಲಿರೋ ಬೀಡ್ ಕೂಡ ನೀವು ತೊಗೋಬೋದು. ನೋಡಿ, ಬೇಸ್ ಲೈನು ಈ ರೀತಿ ಬಂದಿದೆ. ಇದೇ ಥರ ಫುಲ್ ಎಂಡ್ವರೆಗೂ ಕಂಟಿನ್ಯೂ ಮಾಡಿ. ಫ್ರೆಂಡ್ಸ್, ಫುಲ್ ಎಂಡ್ವರೆಗೂ ಆದಮೇಲೆ ಸೇಮ್ ಪಾಯಿಂಟ್ಗೆ ನಾನು ದಾರನ ಲಾಕ್ ಮಾಡ್ಕೊಂಡಿದ್ದೀನಿ. ಅದೇ ಪಾಯಿಂಟಿಂದ ನೀಡಲ್ನ ಹಾಕಿ ದಾರನ ಒಳಗಡೆಗೆ ತೊಗೊಂಡು ಒಂದು ಲಾಕ್ನ ಮಾಡ್ಕೋತೀನಿ. ಒಂದು ಲಾಕ್ ಮಾಡಿ ಇವಾಗ ನಾನು ಚೈನ್ಸ್ ಹಾಕೋತಾ ಇದ್ದೀನಿ. 2, 3, 4,
ಫೈವ್ ಚೈನ್ಸ್ ಹಾಕಿ ನೋಡಿ, ಇಲ್ಲಿ ಫೈವ್ ಚೈನ್ನ ಲಾಕ್ ಇದೆ ಅಲ್ವಾ, ಈ ಲಾಕ್ನ ಮೇಲೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ ನಾನು ಟೂ ಚೈನ್ಸ್ ಹಾಕೋತಾ ಇದ್ದೀನಿ. ಟೂ ಚೈನ್ಸ್ ಹಾಕಿ ನೆಕ್ಸ್ಟು ಫೈವ್ ಚೈನ್ ಇದೆ ಅಲ್ವಾ, ನೋಡಿ ಈ ನೆಕ್ಸ್ಟು ಫೈವ್ ಚೈನ್ಗೆ ನಾನು ಟೂ ಚೈನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಸುಕ್ ಬರಬಾರ್ದು. ಲಾಕ್ ಮಾಡಿ ಆದಮೇಲೆ ನಾನಿವಾಗ ಸೂಜಿ ಮೇಲೆ ಎರಡು ಸತಿ ದಾರ ಸುತ್ಕೋತೀನಿ. ಸೂಜಿ ಮೇಲೆ ಎರಡು ಸತಿ ದಾರ ಸುತ್ಕೋಬೇಕು. ಇವಾಗ ಇಲ್ಲಿ ಬೀಡ್ನ ಲಾಕ್ ಮಾಡಿದಾಗ ಹಿಂದೆ ಈ ರೀತಿ ಥ್ರೆಡ್ ಬರುತ್ತೆ, ಈ ಥ್ರೆಡ್ನ ಒಳಗಡೆಗೆ ನಾವು ತ್ರಿಬಲ್ ಕ್ರೋಷೆಯನ್ನ ಮಾಡಬೇಕು. ನೋಡಿ ಈ ಥ್ರೆಡ್ ಇಷ್ಟು ತಗೊಂಡು ಮೇಲೆ ತಗೋಬೇಕು. ಇವಾಗ ಫೈವ್ ಲೂಪ್ಸ್ ಆಗುತ್ತೆ, ಎರಡಲ್ಲಿ ಒಂದು ಮತ್ತು ಮೂರಾಗಿದೆ, ಮತ್ತು ಎರಡಲ್ಲಿ ಒಂದು ಮಾಡ್ಕೊಳ್ಳಿ, ಎರಡಾಗಿದೆ, ಈ ಎರಡನ್ನು ಕೂಡ ಒಂದು ಮಾಡ್ಕೋಬೇಕು. ಇದಕ್ಕೆ ತ್ರಿಬಲ್ ಕ್ರೋಷೆ ಅಂತ ಹೇಳ್ತೀವಿ. ಮತ್ತು ಸೂಜಿ ಮೇಲೆ ಎರಡು ಸತಿ ದಾರ ತಗೋಬೇಕು. ಸೇಮ್ ಬೀಡ್ನ ಬ್ಯಾಕ್ ಸೈಡ್ ಏನು ಥ್ರೆಡ್ ಇದೆ ಅಲ್ವಾ, ಅಲ್ಲಿಗೆ ನಾವು ತ್ರಿಬಲ್ ಕ್ರೋಷೆಯನ್ನು ಮಾಡ್ಕೋಬೇಕು. ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಮತ್ತು ಎರಡರಲ್ಲಿ ಒಂದು. ಮತ್ತು ನಾನು ತ್ರಿಬಲ್ ಕ್ರೋಷೆಯನ್ನು ಮಾಡ್ಕೋತಾ ಇದ್ದೀನಿ. ಬೀಡ್ನ ಬ್ಯಾಕ್ ಸೈಡ್ ಇರೋ ದಾರಕ್ಕೆ ನಾವು ಮಾಡ್ಕೋಬೇಕು. ಫ್ರೆಂಡ್ಸ್, ನಾನು ಆವಾಗಲೇ ಹೇಳ್ದಂಗೆ ಬೀಡ್ನ ಲಾಕ್ ಮಾಡಿನೇ ನೀವು ಆಮೇಲೆ ಬೀಡ್ನ ಸ್ಯಾರಿಗೆ ಲಾಕ್ ಮಾಡಬೇಕು ಅಂತ ಹೇಳಿದೆ. ಯಾಕೆ ಅಂತಂದರೆ ಬೀಡ್ನ ಲಾಕ್ ಮಾಡಿದಾಗ ಈ ರೀತಿ ಹಿಂದೆಗಡೆ ಥ್ರೆಡ್ ಬರುತ್ತೆ, ಈ ಥ್ರೆಡ್ಗೆ ನಾವು ಆರ್ಚ್ ಮಾಡೋದು. ಸೊ ಹಾಗಾಗಿ ಬೀಡ್ನ ಲಾಕ್ ಮಾಡಿನೇ ನಾವು ಆಮೇಲೆ ಸೀರೆಗೆ ಲಾಕ್ ಮಾಡ್ಕೋಬೇಕು. ನೋಡಿ ತ್ರಿಬಲ್ ಕ್ರೋಷೆಯನ್ನು ಮಾಡ್ಕೋತಾ ಇದ್ದೀನಿ. ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಮತ್ತು ಎರಡರಲ್ಲಿ ಒಂದು, ಮತ್ತೆ ತ್ರಿಬಲ್ ಕ್ರೋಷೆ. ಫ್ರೆಂಡ್ಸ್, ಆಲ್ರೆಡಿ ಕ್ಲಾಸಸ್ ಸ್ಟಾರ್ಟ್ ಆಗಿದೆ, ಇಂಟ್ರೆಸ್ಟ್ ಇರೋರು ಕ್ಲಾಸಸ್ ಅಟೆಂಡ್ ಮಾಡ್ಬೋದು. ಆಫ್ಲೈನ್ ಕ್ಲಾಸಸ್ ಇರುತ್ತೆ, ನೀವು ನನ್ನ ಪ್ಲೇಸ್ಗೆ ಬಂದು ನೀವು ಕಲ್ತ್ಕೋಬೋದು. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ನಂಬರ್ ಇರುತ್ತೆ, ಮತ್ತು ಜೊತೆಗೆ ನನ್ನ ಇನ್ನೂ ಒಂದು ಚಾನಲ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಮತ್ತು ನನ್ನ ಫೇಸ್ಬುಕ್ ಗ್ರೂಪ್ನ ಲಿಂಕ್ನ ಕೊಟ್ಟಿರ್ತೀನಿ, ನೀವು ಅಲ್ಲಿ ನನ್ನ ಫಾಲೋ ಮಾಡ್ಬೋದು. ಮತ್ತು ತ್ರಿಬಲ್ ಕ್ರೋಷೆ ಫುಲ್ಲು ಫಿಲ್ ಆಗಬೇಕು. ಬೀಡ್ನ ಬ್ಯಾಕ್ ಸೈಡ್ ಏನು ಥ್ರೆಡ್ ಇದೆ ಅಲ್ವಾ, ಅದು ಫುಲ್ಲು ಫಿಲ್ ಆಗುವಷ್ಟು ನಾವು ತ್ರಿಬಲ್ ಕ್ರೋಷೆಟ್ಸ್ನ ಮಾಡ್ಕೋಬೇಕು. ಸೂಜಿ ಮೇಲೆ ಎರಡು ಸತಿ ದಾರ ತೆಗೆದು ಇನ್ಸರ್ಟ್ ಮಾಡಿ ಫಸ್ಟ್ ಎರಡರಲ್ಲಿ ಒಂದು, ಆಮೇಲೆ ಎರಡರಲ್ಲಿ ಒಂದು, ಲಾಸ್ಟಲ್ಲಿ ಎರಡರಲ್ಲಿ ಒಂದು. ಇದಕ್ಕೆ ತ್ರಿಬಲ್ ಕ್ರೋಷ ಅಂತ ಹೇಳ್ತೀವಿ. ಮತ್ತು ತ್ರಿಬಲ್ ಕ್ರೋಷೆ ನೋಡಿ ಫುಲ್ಲು ಟೈಟಾಗಿ ಫಿಲ್ ಆಗಬೇಕು, ಅಲ್ಲಿವರೆಗೂ ನಾವು ತ್ರಿಬಲ್ ಕ್ರೋಷೆಟ್ಸ್ನ ಮಾಡ್ಕೋಬೇಕು. ಮತ್ತು ಫ್ರೆಂಡ್ಸ್, ಫಸ್ಟು ಆರ್ಚ್ಗೆ ನಾವೆಷ್ಟು ತ್ರಿಬಲ್ ಕ್ರೋಷೆ ಮಾಡಿರ್ತೀವೋ ಆ ಫುಲ್ ಇನ್ನು ಸ್ಯಾರಿ ಎಂಡ್ವರೆಗೂ ಆರ್ಚ್ನ ಮಾಡಬೇಕಾದ್ರೆ ಅಷ್ಟೇ ತ್ರಿಬಲ್ ಕ್ರೋಷೆನ ಮಾಡ್ಕೋಬೇಕು. ನೋಡಿ ಇವಾಗ ನೆಕ್ಸ್ಟು ಫೈವ್ ಚೈನ್ಗೆ ನಾನು ಆರ್ಚ್ನ ಎಂಡ್ ಮಾಡ್ಕೋತಾ ಇದ್ದೀನಿ, ಅಂದರೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಬಂದಿದೆ ಆರ್ಚು. ಇವಾಗ ನಾನು ಟೂ ಚೈನ್ಸ್ ಹಾಕಿ, ಇಲ್ಲಿ ಫೈವ್ ಚೈನ್ನ ಲಾಕ್ ಇದೆ ಅಲ್ವಾ, ಈ ಲಾಕ್ನ ಮೇಲೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಪಾಯಿಂಟ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಫೈವ್ ಚೈನ್ಸ್ ಹಾಕ್ಕೊಳ್ಳಿ, ಒನ್ ಟೂ ತ್ರೀ ಫೋರ್ ಫೈವ್. ಇವಾಗ ಇಲ್ಲಿ ಫೈವ್ ಚೈನ್ನ ಲಾಕ್ ಇದೆ ಅಲ್ವಾ, ನೋಡಿ ಈ ಲಾಕ್ನ ಮೇಲೆ ನಾವು ಲಾಕ್ ಮಾಡ್ಕೋಬೇಕು. ಇವಾಗ ಟೂ ಚೈನ್ಸ್ ಹಾಕಿ ನೆಕ್ಸ್ಟು ಫೈವ್ ಚೈನ್ಗೆ ನಾವು ಟೂ ಚೈನ್ನ ಲಾಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ರೀತಿ ನಾವು ಲಾಕ್ನ ಮೇಲೆ ಲಾಕ್ ಮಾಡ್ತೀವಿ ಅಲ್ವಾ, ಆ ಥರ ಡಿಸೈನ್ಸ್ನ ನಾವು ಮಾಡ್ಕೋಬೇಕಾದ್ರೆ ಸ್ಯಾರಿಗೆ ಲೂಸ್ ಆಗೇ ಲಾಕ್ ಮಾಡಬೇಕು. ನೋಡಿ ಕೌಂಟ್ ಮಾಡ್ಕೊಳ್ಳಿ ಎಷ್ಟು ಬಂದಿದೆ ಅಂತ ಹೇಳಿ. ತ್ರಿಬಲ್ ಕ್ರೋಷೆಟ್ಸು, ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್, ಹನ್ನೆರಡು ತ್ರಿಬಲ್ ಕ್ರೋಷೆ ಬಂದಿದೆ. ಸೊ ಇಲ್ಲಿ ನೆಕ್ಸ್ಟು ಬೀಡ್ನ ಬ್ಯಾಕ್ ಸೈಡ್ ಕೂಡ ನಾನು ಹನ್ನೆರಡು ತ್ರಿಬಲ್ ಕ್ರೋಷೆಯನ್ನ ಮಾಡ್ಕೋತೀನಿ. ನೋಡಿ ಇಲ್ಲಿ ಬ್ಯಾಕ್ ಸೈಡ್ ಥ್ರೆಡ್ ಇದೆ ಅಲ್ವಾ, ಇಲ್ಲಿಗೆ ನಾವು ತ್ರಿಬಲ್ ಕ್ರೋಷೆಯನ್ನು ಮಾಡೋದು. ನೋಡಿ ಈ ಪಾಯಿಂಟ್ಗೆ, ಅಂದರೆ ಸ್ವಲ್ಪ ಬೀಡ್ನ ಈ ಕಡೆ ಎಂಡಿಂದ ನಾವು ನೀಡಲ್ನ ಇನ್ಸರ್ಟ್ ಮಾಡಿದಾಗ ಈಸಿಯಾಗಿ ದಾರ ಅಷ್ಟು ನೀಡಲ್ ಒಳಗಡೆ ಬರುತ್ತೆ. ಒಂದು ನಾವು ತ್ರಿಬಲ್ ಕ್ರೋಷೆ ಮಾಡಿದ್ರೆ ಸಾಕು, ಆರಾಮಾಗಿ ಲೂಪ್ ಆಗತ್ತಲ್ಲಿ. ಮತ್ತೆ ತ್ರಿಬಲ್ ಕ್ರೋಷೆ. ಫ್ರೆಂಡ್ಸ್, ಇಲ್ಲಿ ತ್ರಿಬಲ್ ಕ್ರೋಷೆ ಮಾಡಬೇಕಾದ್ರೆ ಎಲ್ಲ ಒಂದೇ ಲೆಂತ್ ಆಗಿರಬೇಕು, ಒಂದೇ ಲೆವೆಲ್ಗಿರಬೇಕು, ಒಂದು ಉದ್ದ ಆಗಿರಬಾರ್ದು, ಒಂದು ತುಂಡ ಆಗಿರಬಾರ್ದು, ಎಲ್ಲ ಒಂದೇ ಲೆವೆಲ್ಗೆ ನಾವು ಮಾಡಿಕೊಂಡಾಗ ನಾವೇನು ಡಿಸೈನ್ ಮಾಡ್ತೀವಿ ಅಲ್ವಾ ಅದು ಯೂನಿಫಾರ್ಮ್ ಆಗಿ ನೀಟಾಗಿ ಒಂದೇ ಲೆವೆಲ್ ಕಾಣಿಸುತ್ತೆ.
ನೋಡಿ, ಇಲ್ಲೇನ್ ತ್ರಿಭುಜ ಕ್ರೋಶೆ ಮಾಡಿ ಆರ್ಚ್ ಮಾಡಿದ್ವಿ ಅಲ್ವಾ, ಇದೇ ಥರ ಈ ಆರ್ಚ್ನ ಕೂಡ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಕಂಪ್ಲೀಟ್ ಆಗಿದೆ. ಫುಲ್ ಎಂಡ್ವರೆಗೂ ನಾನು ಮಾಡ್ಕೊಂಡಿದ್ದೀನಿ. ನೋಡಿ, ಪ್ರತಿಯೊಂದು ಬೀಡ್ನ ಕೆಳಗಡೆಗೂ ನಾನು, ಅಂದರೆ ಬ್ಯಾಕ್ ಸೈಡ್ ಬೀಡ್ನ ಬ್ಯಾಕ್ ಸೈಡ್ ಕೂಡ ನಾನು ಈ ರೀತಿ ತ್ರಿಭುಜ ಕ್ರೋಶೆಯನ್ನು ಮಾಡಿ ಆರ್ಚ್ನ ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದು ತ್ರಿಭುಜ ಕ್ರೋಶೆ ಅಂದರೆ ಪ್ರತಿಯೊಂದು ಬೀಡ್ನ ಹಿಂದೆ 12 ತ್ರಿಭುಜ ಕ್ರೋಶೆ ಬರೋ ಥರ ನಾನು ಮಾಡಿರೋದು. ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನೋಡಿ, ಸೆಕೆಂಡ್ ಲೇಯರ್ ಇಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಇಲ್ಲಿ 5 ಚೈನ್ ಇದೆ ಅಲ್ವಾ, ಇಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ತಗೊಂಡು ಸೆಕ್ಯೂರ್ ಮಾಡ್ಕೋಬೇಕು. ಇವಾಗ ಮತ್ತೆ ನಾನು ಚೈನ್ಸ್ ಹಾಕೋತಾ ಇದ್ದೀನಿ. 3 4 4 ಚೈನ್ಸ್ ಹಾಕಿ ಇಲ್ಲಿ 5 ಚೈನ ಲಾಕ್ ಇದೆ ಅಲ್ವಾ, ನೋಡಿ ಈ ಲಾಕ್, ಈ ಲಾಕ್ನ ಮೇಲೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಯೆಲ್ಲೋ ಕಲರ್ ಥ್ರೆಡ್ನ ತೊಗೊಂಡಿರೋದು. ಮತ್ತೆ ಒಂದು ಚೈನ್ ಹಾಕಿ, ಇಲ್ಲಿ 2 ಚೈನ್ನ ಗ್ಯಾಪ್ ಇತ್ತಲ್ವಾ, ಈ 2 ಚೈನ್ನ ಗ್ಯಾಪ್ ಒಳಗಡೆಗೆ ಒಂದು ಚೈನ್ನ ಹಾಕಿ ನಾವು ಲಾಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿ 2 ಚೈನ್ ಹಾಕಿ ನಾನು ಆರ್ಚ್ನ ಸ್ಟಾರ್ಟ್ ಮಾಡಿದೆ ಅಲ್ವಾ, ಆ 2 ಚೈನ್ಗೆ ನಾನು ಲಾಕ್ ಮಾಡ್ತಾ ಇರೋದು. ಇವಾಗ ನಾವು ಡಬಲ್ ಕ್ರೋಶೆಯನ್ನು ಮಾಡ್ಕೋಬೇಕು. ಸೂಜಿ ಮೇಲೆ ಒಂದ್ಸತಿ ಅಷ್ಟೇ ದಾರ ತೊಗೋಬೇಕು. ತೊಗೊಂಡು ಇಲ್ಲಿ ತ್ರಿಬಲ್ ಕ್ರೋಶೆ ಗ್ಯಾಪ್ ಇಲ್ಲಿ ಮಧ್ಯಕ್ಕೆ ಡಬಲ್ ಕ್ರೋಶೆಯನ್ನು ನಾವು ಮಾಡ್ಕೋಬೇಕು. ನೋಡಿ, ಇಲ್ಲಿ 2ರಲ್ಲಿ 1 ಮತ್ತು 2ರಲ್ಲಿ 1 ಎರಡೇ ಸರ್ತಿ ಬರೋದು. ನೋಡಿ, ಇಲ್ಲಿ ತ್ರಿಬಲ್ ಕ್ರೋಶೆ ಗ್ಯಾಪ್ ಇದೆ ಅಲ್ವಾ, ಇಲ್ಲಿ ಇಲ್ಲಿಗೆ ನಾವು ಡಬಲ್ ಕ್ರೋಶೆಯನ್ನು ಮಾಡ್ಕೋಬೇಕು. ಮಧ್ಯಕ್ಕೆ ಪ್ರತಿಯೊಂದು ತ್ರಿಬಲ್ ಕ್ರೋಶೆ ಮಧ್ಯಕ್ಕೆ ನಾವು ಡಬಲ್ ಕ್ರೋಶೆಯನ್ನು ಮಾಡ್ಕೋಬೇಕು. ಫ್ರೆಂಡ್ಸ್, ನಾನಿವತ್ತು ಮಾಡಿ ತೋರಿಸ್ತಾ ಇರೋ ವೀಡಿಯೋ ನಿಮಗೆ ತುಂಬ ಫಾಸ್ಟ್ ಆಯಿತು ಅಂತ ಅನ್ಸಿದ್ರೆ, ನನ್ನ ವೀಡಿಯೋ ರೈಟ್ ಸೈಡಲ್ಲಿ 3 ಡಾಟ್ ಬರುತ್ತೆ, ಆ 3 ಡಾಟ್ನ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಪ್ಲೇಬ್ಯಾಕ್ ಸ್ಪೀಡ್ ಅಂತ ಆಪ್ಷನ್ ಇರುತ್ತೆ. ಆ ಪ್ಲೇಬ್ಯಾಕ್ ಸ್ಪೀಡ್ನ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಾನು ಮಾಡ್ತಾ ಇರೋ ಡಿಸೈನ್ ಏನಿದೆಲ್ವ ಇದನ್ನು ಸ್ಲೋ ಆಗಿ ಕೂಡ ನೀವು ಅಡ್ಜಸ್ಟ್ ಮಾಡಿ ನೋಡ್ಕೋಬೋದು. ನೋಡಿ, ಇಲ್ಲಿ ಪ್ರತಿಯೊಂದು ತ್ರಿಬಲ್ ಕ್ರೋಶೆ ಮಧ್ಯಕ್ಕೆ ನಾವು ಡಬಲ್ ಕ್ರೋಶೆಯನ್ನ ಮಾಡ್ಕೋಬೇಕು. ಎಲ್ಲೂ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬಾರ್ದು ತ್ರಿಬಲ್ ಕ್ರೋಶೆಯನ್ನ. ಪ್ರತಿ ತ್ರಿಬಲ್ ಕ್ರೋಶೆ ಒಳಗಡೆಗೂ ಕೂಡ ನಾವು ಡಬಲ್ ಕ್ರೋಶೆಯನ್ನ ಮಾಡ್ಕೋಬೇಕು. ಇಲ್ಲಿ ಡಬಲ್ ಕ್ರೋಶೆ ಮಾಡಬೇಕಾದ್ರೂ ಅಷ್ಟೇ ಫ್ರೆಂಡ್ಸ್, ಈಕ್ವಲ್ ಆಗಿ ಮಾಡ್ಕೋಬೇಕು, ಒಂದೇ ಲೆವೆಲ್ಗೆ ಬರೋ ಥರ. ಇಲ್ಲೂ ಅಷ್ಟೇ, ಒಂದು ಸಣ್ಣದು ಒಂದು ಉದ್ದ, ಈ ಥರ ನಾವು ಮಾಡ್ಕೋಬಾರ್ದು. ಸೂಜಿ ಮೇಲೆ ಒಂದ್ಸತಿ ದಾರ ತಗೋಬೇಕು, ಇನ್ಸರ್ಟ್ ಮಾಡಿ ಫಸ್ಟ್ 2ರಲ್ಲಿ 1 ಆಮೇಲೆ 2ರಲ್ಲಿ 1 ಮತ್ತೆ ಡಬಲ್ ಕ್ರೋಶೆ ಮತ್ತೆ ಡಬಲ್ ಕ್ರೋಶೆ. ತ್ರಿಬಲ್ ಕ್ರೋಶೆ ಮಧ್ಯಕ್ಕೆ ನಾವು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋದು. ಮತ್ತೆ ಡಬಲ್ ಕ್ರೋಶೆ. ನೋಡಿ, ಇದು ಕಂಪ್ಲೀಟ್ ಆಯಿತು. ಆರ್ಚಿಗೆ ಫುಲ್ಲು ನಾವು ಡಬಲ್ ಕ್ರೋಶೆ ಮಾಡಿ ಆಯಿತು. ಇವಾಗ ಇಲ್ಲಿ 2 ಚೈನ್ನ ಗ್ಯಾಪ್ ಇದೆ ಅಲ್ವಾ, ನೋಡಿ ಇಲ್ಲಿ 2 ಚೈನ್ ಹಾಕಿದ್ವಿ ಅಲ್ವಾ, ಆ 2 ಚೈನ್ಗೆ ನಾನು ಆರ್ಚ್ನ ಎಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದು ಆರ್ಚ್ ಈ ರೀತಿ ಬಂದಿದೆ ಸೆಕೆಂಡ್ ಲೇಯರ್ ಆದಮೇಲೆ. ಇವಾಗ ನಾನು ಒಂದು ಚೈನ್ ಹಾಕಿ ಇಲ್ಲಿ 5 ಚೈನ್ನ ಲಾಕ್ ಇದೆ ಅಲ್ವಾ, ಈ ಲಾಕ್ನ ಮೇಲೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ 5 ಚೈನ್ಸ್ ಹಾಕ್ಕೊಳ್ಳಿ. 1 2 3 4 5 ಚೈನ್ ಹಾಕಿ ಇಲ್ಲಿ 5 ಚೈನ್ನ ಲಾಕ್ ಇದೆ ಅಲ್ವಾ, ಲಾಕ್ನ ಮೇಲೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿಗೆ ಲಾಕ್ ಮಾಡಿ ಆದಮೇಲೆ ಒಂದು ಚೈನ್ನ ಹಾಕ್ಕೊಳ್ಳಿ. ಇಲ್ಲಿ 2 ಚೈನ್ನ ಗ್ಯಾಪ್ ಇದೆ ಅಲ್ವಾ, ಇಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಆದಮೇಲೆ ಇವಾಗ ಪ್ರತಿಯೊಂದು ತ್ರಿಬಲ್ ಕ್ರೋಶೆ ಮಧ್ಯಕ್ಕೆ ನಾವು ಡಬಲ್ ಕ್ರೋಶೆಯನ್ನು ಮಾಡ್ತಾ ಹೋಗಬೇಕು. ನಾನೇನು ಪ್ರೀವಿಯಸ್ ಆರ್ಚಲ್ಲಿ ತೋರಿಸಿದ್ನಲ್ಲ ಆ ರೀತಿ ಪ್ರತಿಯೊಂದು ಫುಲ್ ಇನ್ನೇನು ಸ್ಯಾರಿ ಎಂಡ್ವರೆಗೂ ಕೂಡ ಇದೇ ಪ್ರೊಸೀಜರ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಗಮನ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ತ್ರಿಬಲ್ ಕ್ರೋಶೆ ಮೇಲೆ ಚೈನ್ ಬರುತ್ತೆ ಅಲ್ವಾ, ಅಲ್ಲಿಗೆ ನಾವು ಡಬಲ್ ಕ್ರೋಶೆಯನ್ನು ಮಾಡಬಾರ್ದು. ತ್ರಿಬಲ್ ಕ್ರೋಶೆ ಮಧ್ಯಕ್ಕೆ ನಾವು ಡಬಲ್ ಕ್ರೋಶೆಯನ್ನು ಮಾಡ್ಕೋಬೇಕು. ಅಂದರೆ ನಾವೇನು ತ್ರಿಬಲ್ ಕ್ರೋಶೆ ಹಾಕಿದ್ವಿ ಅಲ್ವಾ, ಅದ್ರ ಮಧ್ಯ ಮಧ್ಯಕ್ಕೆ ಟಿಪ್ಗೆ ನಾವು ಮಾಡ್ಕೋಬಾರ್ದು ಡಬಲ್ ಕ್ರೋಶೆನ. ಮತ್ತೆ ಡಬಲ್ ಕ್ರೋಶೆ. ನೋಡಿ, ಇಲ್ಲಿ ಇದೇನು ಆರ್ಚ್ನ ಮಾಡಿದ್ವಿ ಅಲ್ವಾ, ಇದೇ ಥರ ಈ ಆರ್ಚ್ ಮೇಲೆ ಕೂಡ ನಾವು ಡಬಲ್ ಕ್ರೋಶೆಟ್ನ ಮಾಡಿ ಆರ್ಚ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೋಡಿ, ಇಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಇಲ್ಲಿ 2 ಚೈನ್ ಹಾಕಿದ್ವಿ ಅಲ್ವಾ, ಈ 2 ಚೈನ್ಗೆ ನಾನು ಆರ್ಚ್ನ ಎಂಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಇಲ್ಲಿ ಒಂದು ಚೈನ್ ಹಾಕಿ ಇಲ್ಲಿ 5 ಚೈನ್ನ ಲಾಕ್ ಇತ್ತಲ್ವಾ, ಈ ಲಾಕ್ನ ಮೇಲೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಇವಾಗ 5 ಚೈನ್ ಹಾಕ್ಕೊಳ್ಳಿ. 5 ಚೈನ್ ಹಾಕಿ ನೆಕ್ಸ್ಟ್ 5 ಚೈನ್ನ ಲಾಕ್ ಇದೆ ಅಲ್ವಾ, ಈ ಲಾಕ್ನ ಮೇಲೆ ನಾವು ಲಾಕ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ 1 ಇಲ್ಲ 2
ಚೈನ್ ಹಾಕಿ ಇಲ್ಲಿ ಟೂ ಚೈನ್ನ ಗ್ಯಾಪ್ಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದಾದರೂ ಹಾಕ್ಕೋಬೋದು ಚೈನು, ಎರಡಾದರೂ ಹಾಕ್ಕೋಬೋದು. ನೋಡಿ ಇಲ್ಲಿ ಎರಡು ಆರ್ಚ್ಗಳನ್ನ ಮಾಡಿ ತೋರಿಸಿದ್ದೀನಿ. ಎರಡು ಆರ್ಚ್ಗಳಾದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಇದೇ ಥರ ನಾವು ಫುಲ್ಲು ಸ್ಯಾರಿಯನ್ನು ಕಂಟಿನ್ಯೂ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ಪೂರ್ತಿ ಸ್ಯಾರಿನೂ ಮಾಡಿ ಆಗಿದೆ. ಈ ಥರ ಫೋಲ್ಡ್ ಆಗುತ್ತೆ, ಫೋಲ್ಡ್ ಆದರೂ ನೋ ಪ್ರಾಬ್ಲಮ್. ನಾವು ನೆಕ್ಸ್ಟ್ ಲೇಯರ್ ಮಾಡಬೇಕಾದ್ರೆ ಡಿಸೈನು ಸರಿ ಹೋಗುತ್ತೆ. ಫೋಲ್ಡ್ ಆಗ್ತಿದೆ ಅಂತೇಳಿ ಡಿಸಪಾಯಿಂಟ್ ಆಗಬೇಡಿ. ನಾವು ಮೂರನೇ ಲೇಯರ್ ಏನು ಮಾಡ್ತೀವಿ ಅಲ್ವಾ, ಮೂರನೇ ಲೇಯರ್ ಮಾಡಬೇಕಾದ್ರೆ ನಾವು ಮಾಡಿರೋದು ಫೋಲ್ಡ್ ಆಗಿರೋ ಥರ ಕಾಣಿಸೋದಿಲ್ಲ, ಆವಾಗ ಕರೆಕ್ಟಾಗಿ ಸ್ಟಿಫಾಗಿ ಕೂರತ್ತೆ. ನಾನು ಇಲ್ಲಿ ಮೂರನೇ ಲೇಯರ್ ಮಾಡೋದಕ್ಕೆ ಸ್ಯಾರಿ ಪಲ್ಲುನಲ್ಲಿ ಪಿಂಕ್ ಇತ್ತಲ್ವಾ, ಆ ಪಿಂಕ್ ಕಲರನ್ನು ನಾನು ತೊಗೊಂಡಿದ್ದೀನಿ. ನೋಡಿ ಇಲ್ಲಿ ಒಂದು ಸಿಂಗಲ್ ಕ್ರೋಷೆ ಹಾಕಿ ನಾವು ಸೆಕ್ಯೂರ್ ಮಾಡಿದ್ವಿ ಅಲ್ವಾ, ಅದ್ರ ಮೇಲ್ಗಡೆಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಇಲ್ಲಿ ಫಸ್ಟು ಫೋರ್ ಚೈನ್ ಇತ್ತಲ್ವ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಷೆ. ಇವಾಗ ಚೈನ್ಸ್ ಹಾಕ್ಕೊಳ್ಳಿ, ಅಡ್ಜಸ್ಟ್ ಮಾಡಿ ನಾವು ಸ್ಟಾರ್ಟಿಂಗಲ್ಲಿ ಚೈನ್ಸ್ ಹಾಕ್ಕೋಬೇಕಾಗತ್ತೆ. ನಾನು ಇಲ್ಲಿ ಫೋರ್ ಚೈನ್ ಹಾಕಿ ಇಲ್ಲಿ ಲಾಕ್ ಇದೆ ಅಲ್ವಾ, ಈ ಲಾಕ್ನ ಮೇಲೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ನೋಡಿ ಎಲ್ಲ ಒಂದ್ರ ಮೇಲೆ ಒಂದು ನಾನು ಲಾಕ್ ಮಾಡಿರೋದು ಬಂದಿದೆ. ಇವಾಗ ನಾನು ಬೀಡ್ಸ್ನ ಆ್ಯಡ್ ಮಾಡ್ಕೋತೀನಿ. ಫ್ರೆಂಡ್ಸ್ ಇಲ್ಲಿ ನಾನು ತೊಗೊಂಡಿರೋದು ಸ್ಮಾಲ್ ಸೈಜ್ ಬೀಡ್ಸು, ಅಂದರೆ ಝೀರೋ ಸೈಜ್ ಬೀಡ್ನ ನಾನು ತೊಗೊಂಡಿರೋದು. ಬೀಡ್ನ ಹಾಕಿ ಇವಾಗ ನಾವು ಬೀಡ್ನ ಲಾಕ್ ಮಾಡ್ಕೋಬೇಕು. ಇಲ್ಲಿಗೆ ಅಂದರೆ ಇಲ್ಲಿಗೆ ಡಬಲ್ ಕ್ರೋಷೆ ಮಧ್ಯಕ್ಕೆ ನಾವು ಬೀಡ್ನ ಸಿಂಗಲ್ ಕ್ರೋಷೆ ಹಾಕಿ ಲಾಕ್ ಮಾಡ್ಕೋಬೇಕು. ನೋಡಿ ಡಬಲ್ ಕ್ರೋಷೆ ಮಧ್ಯಕ್ಕೆ ಸಿಂಗಲ್ ಕ್ರೋಷೆ ಹಾಕಿ ಲಾಕ್ ಮಾಡಬೇಕು. ನೋಡಿ ಇಲ್ಲಿ ಮೇಲೆ ಚೈನ್ ಬರುತ್ತಲ್ವ, ಅಲ್ಲಿಗೆ ಮಾಡೋದು ಬೇಡ, ಮಧ್ಯಕ್ಕೆ ಇಲ್ಲಿಗೆ ನಾವು ಮಾಡ್ಕೋಬೇಕು. ಮತ್ತೆ ಇವಾಗ ಬೀಡ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಬೀಡ್ನ ಹಾಕಿ ಇಲ್ಲಿ ಡಬಲ್ ಕ್ರೋಷೆ ಇದೆ ಅಲ್ವಾ, ಈ ಡಬಲ್ ಕ್ರೋಷೆ ಮಧ್ಯಕ್ಕೆ ನಾನು ಬೀಡ್ನ ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ ನಾನು ಬೀಡ್ನ ತಗೋತಾ ಇದ್ದೀನಿ, ಸ್ಮಾಲ್ ಸೈಜ್ ಬೀಡ್ನ ತಗೊಳ್ಳಿ. ಫ್ರೆಂಡ್ಸ್ ಕೆಲವೊಂದು ಸತಿ ಇದು 10 ನಂಬರ್ ನೀಡಲಲ್ಲಿ ಹೋಗೋದಿಲ್ಲ ಬೀಡ್ಸು, ಸೊ ಆವಾಗ ನೀವು 12 ನಂಬರ್ ಇಲ್ಲ 11 ನಂಬರ್ನ ಯೂಸ್ ಮಾಡಬೇಕಾಗತ್ತೆ. ಕೆಲವೊಂದು ಬೀಡ್ಸು ಆರಾಮಾಗಿ ಹೊಟ್ಟೋಗುತ್ತೆ 10 ನಂಬರಲ್ಲಿ, ಬಟ್ ಕೆಲವೊಂದು ಸತಿ ಏನಾಗುತ್ತೆ, ಬೀಡ್ ಹೋಲು ತುಂಬ ಸಣ್ಣ ಇರುತ್ತೆ. ಸೊ ಆವಾಗ ನೀವು 12 ನಂಬರ್ ನೀಡಲ್ನ ಯೂಸ್ ಮಾಡಿದ್ರೆ ಡಿಸೈನ್ ಮಾಡ್ಕೋಬೋದು. ನೋಡಿ ಇಲ್ಲೂ ಅಷ್ಟೇ, ಡಬಲ್ ಕ್ರೋಷೆ ಮಧ್ಯಕ್ಕೆ ನಾವು ಲಾಕ್ ಮಾಡ್ಕೋಬೇಕು. ಡಬಲ್ ಕ್ರೋಷೆ ಮೇಲೆ ಚೈನ್ ಏನು ಬರುತ್ತೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡಬಾರ್ದು. ಒಂದೊಂದೇ ಬೀಡ್ನ ತೆಗೆದು ನಾನು ಡಬಲ್ ಕ್ರೋಷೆ ಮಧ್ಯಕ್ಕೆ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಇವಾಗ ಬೀಡ್ಸ್ನ ತಗೊಳ್ಳಿ. ಫ್ರೆಂಡ್ಸ್ ಇಲ್ಲಿ ನನಗೆ ಅಭ್ಯಾಸ ಇರೋದ್ರಿಂದ ನೀಡಲ್ಗೆ ಒಂದೇ ಸತಿ 3 ಇಲ್ಲ 4 ಬೀಡ್ಸ್ನ ತಗೋತೀನಿ. ನಿಮ್ಗೆ ಅಭ್ಯಾಸ ಇದ್ದರೆ ನೀವು ಆ ರೀತಿ ಮಾಡ್ಕೋಬೋದು, ಇಲ್ಲ ಅಭ್ಯಾಸ ಇಲ್ಲ ಅಂತ ಅಂದವರು ಒಂದೇ ಬೀಡ್ನ ತಗೊಂಡು ನೀವು ಲಾಕ್ ಮಾಡ್ತಾ ಹೋಗ್ಬೋದು. ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ, ನಾನು ಮಾಡ್ತಾ ಇರೋ ವೀಡಿಯೋ ನಿಮಗೆ ಸ್ಪೀಡ್ ಆಯಿತು ಅಂತ ಅನಿಸಿದ್ರೆ ನನ್ನ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ರೈಟ್ ಸೈಡಲ್ಲಿ 3 ಡಾಟ್ಸ್ ಬರುತ್ತೆ, ಆ ಡಾಟ್ಸ್ನ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ಸ್ಪೀಡ್ನ ಅಡ್ಜಸ್ಟ್ ಮಾಡ್ಕೊಳ್ಳೋ ಆಪ್ಷನ್ ಇರುತ್ತೆ, ಅಂದರೆ ಪ್ಲೇಬ್ಯಾಕ್ ಸ್ಪೀಡ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡ್ತು ಅಂತ ಅಂದರೆ ನನ್ನ ವೀಡಿಯೋನ ಸ್ಲೋ ಆಗಿ ಕೂಡ ನೀವು ಮಾಡಿ ನೋಡ್ಕೋಬೋದು. ಮತ್ತು ನಾನು ಬೀಡ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಮೇಲೆ ಆರ್ಚ್ ಏನಿದೆ ಅಲ್ವಾ, ನಾವು ಯೆಲ್ಲೋ ಕಲರಲ್ಲಿ ಮಾಡಿರೋದು, ಆರ್ಚ್ನ ಮೇಲೆ ನಾವು ಬೀಡ್ಸ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಮತ್ತು ಫ್ರೆಂಡ್ಸ್ ಈ ಡಿಸೈನ್ ಯಾವ ರೀತಿ ಬರುತ್ತೆ ಅಂತ ಅಂದರೆ, ಫಸ್ಟ್ ತ್ರಿಬಲ್ ಕ್ರೋಷೆ ಬರುತ್ತೆ, ಆಮೇಲೆ ಡಬಲ್ ಕ್ರೋಷೆ ಬರುತ್ತೆ, ಆಮೇಲೆ ಸಿಂಗಲ್ ಕ್ರೋಷೆ ಬರುತ್ತೆ. ನೋಡಿ ಫುಲ್ಲು ಆರ್ಚ್ ನಾನು ಮಾಡಿ ಆಗಿದೆ, ಬೀಡ್ಸ್ ಹಾಕಿ ಆಗಿದೆ. ಇವಾಗ ನಾನು ಲಾಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಒಂದು ಚೈನ್ ಹಾಕಿದ್ವಿ ಅಲ್ವಾ, ಇಲ್ಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ನಾನಿವಾಗ ಚೈನ್ಸ್ ಹಾಕೋತಾ ಇದ್ದೀನಿ. ಒಟ್ಟು ನಾನು 4 ಚೈನ್ ಹಾಕಿ ಇಲ್ಲಿ ನೆಕ್ಸ್ಟು ಇಲ್ಲಿಗೆ ನಾನು ಲಾಕ್, ಒಂದು ಚೈನ್ ಇತ್ತಲ್ವಾ ಇಲ್ಲಿಗೆ ನಾನು ಡೈರೆಕ್ಟಾಗಿ ಲಾಕ್ ಮಾಡ್ಕೋತಾ, ಅಂದರೆ ಲಾಕ್ ಇದೆ ಅಲ್ವಾ, ಈ ಲಾಕ್ ಆದಮೇಲೆ ಒಂದು ಚೈನ್ ಹಾಕಿದ್ವಿ, ಆ ಚೈನ್ಗೆ ನಾನು ಲಾಕ್ ಮಾಡಿದ್ದೀನಿ. ನೋಡಿ ಇದು ಈ ರೀತಿ ಬರುತ್ತೆ. ಇವಾಗ ನಾನು ಇಲ್ಲಿಂದಾನೇ ಬೀಡ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಫ್ರೆಂಡ್ಸ್ ಈ ಡಿಸೈನ್ಗೆ ನೀವು 3 mm ಬೀಡ್ನ ಯೂಸ್ ಮಾಡಿದ್ರೆ ಲುಕ್ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಅಷ್ಟು ಚೆನ್ನಾಗಿ ಕೂಡ ಕಾಣಿಸೋದಿಲ್ಲ ಅದು. ಸೊ ಹಾಗಾಗಿ ನಾನು ಇಲ್ಲಿ ಸ್ಮಾಲ್ ಬೀಡ್ನ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಒಳ್ಳೆ ಲುಕ್ಕಾಗಿ ಕಾಣಿಸ್ಬೇಕು ಡಿಸೈನು ಅಂತ ಅಂದರೆ, ನಾನು ಯೂಸ್ ಮಾಡಿದ್ದೀನಿ ಅಲ್ವಾ ಬೀಡ್ ಸೈಜು, ಆ ಬೀಡ್ನ ನೀವು ಯೂಸ್ ಮಾಡಿದ್ರೆ ಈ ಡಿಸೈನ್ ತುಂಬ ಪ್ರಿಟಿಯಾಗಿ ಕಾಣಿಸುತ್ತೆ. ನೋಡಿ ಇಲ್ಲಿ ಡಬಲ್ ಕ್ರೋಷೆ ಮಧ್ಯಕ್ಕೆ ಬೀಡ್ಸ್ನ ನಾವು ಲಾಕ್ ಮಾಡ್ತಾ ಹೋಗಬೇಕು. ನೋಡಿ ಇದೇ ಥರ ಫುಲ್ಲು ಆರ್ಚ್ನ ಕಂಪ್ಲೀಟ್ ಮಾಡಿ
ಫ್ರೆಂಡ್ಸ್ ಏನು ನೋಡ್ತಾ ಇದ್ದಾರೆ, ಆರ್ಚ್ಗೆಲ್ಲ ಕಂಪ್ಲೀಟ್ ಆಗಿದೆ. ಎರಡು ಆರ್ಚ್ಗಳನ್ನ ನಾನು ಮಾಡಿ ತೋರಿಸಿದ್ದೀನಿ ನೋಡಿ, ಎಷ್ಟು ನೀಟಾಗಿ ಬಂದಿದೆ. ಒಂದೇ ಲೆವೆಲೆಲ್ಲ ಇದೆ ಡಿಸೈನ್ ಇದು. ಇಲ್ಲಿ ಎರಡು ಆರ್ಚ್ ಮಧ್ಯೆ ನಾವೇನು ಚೈನ್ಸ್ ಹಾಕಿದ್ದೀವಲ್ವ, ಇಲ್ಲಿಗೆ ಕುಚ್ಚುಗಳನ್ನ ಕಟ್ಟೋದು. ಕುಚ್ಚೆಲ್ಲ ಕಟ್ಟಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ಏನು ನೀವು ನೋಡ್ತಾ ಇದ್ದೀರಾ, ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿಯಾಗಿದೆ. ನಾನಿಲ್ಲಿ ಕುಚ್ಚನ್ನ ಕಟ್ಟೋದಕ್ಕೆ ಎರಡು ಕಲರ್ ಥ್ರೆಡ್ನ ಮಿಕ್ಸ್ ಮಾಡಿ ನಾನು ಕುಚ್ಚು ಕಟ್ಟಿದ್ದೀನಿ, ನೋಡ್ತಾ ಇರ್ಬೋದು ನೀವು. ನಾನಿಲ್ಲಿ ಒಟ್ಟು 100 ಎಳೆ ದಾರನ ತೊಗೊಂಡಿದ್ದೀನಿ, ಅಂದರೆ 100 ಸ್ಟ್ರ್ಯಾಂಡ್ಸ್ ಥ್ರೆಡ್ನ ತೊಗೊಂಡಿದ್ದೀನಿ. ಅದನ್ನು ನಾವು ಡಬಲ್ ಮಾಡಿ ಮಾಡಿದಾಗ 200 ಎಳೆ ದಾರದಲ್ಲಿ ನಾವು ಕುಚ್ಚು ಕಟ್ಟೋ ಥರ ಆಗುತ್ತೆ. ಫ್ರೆಂಡ್ಸ್ ಇವತ್ತು ನಾನು ಮಾಡಿರೋ ಡಿಸೈನ್ದು ಫೈನಲ್ ಲುಕ್ ಇದು. ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತ ಅಂದರೆ 950 ಇಂದ 1200 ವರೆಗೂ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು. ನೋಡ್ತಾ ಇದ್ದರೆ ಎಷ್ಟು ನೀಟಾಗಿ ಒಂದೇ ಲೆವೆಲಲ್ಲೇ ಬಂದಿದೆ ಆರ್ಚ್ಗಳು ಅಂತ ಹೇಳಿ. ಫ್ರೆಂಡ್ಸ್ ಇವತ್ತಿನ ಡಿಸೈನ್ ನಾನು ಮಾಡೋದಕ್ಕೆ ಯೂಸ್ ಮಾಡಿರೋ ಬೀಡ್ಸ್ ಆಗಲಿ ಥ್ರೆಡ್ ಆಗಲಿ ಎಲ್ಲಿ ಸಿಗುತ್ತೆ ಅನ್ನೋ ಇನ್ಫಾರ್ಮೇಷನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ. ಕವಿತಾ ಎಂಟರ್ಪ್ರೈಸಸ್ ಅಂತ ಹೇಳಿ ಅವ್ರ ಹತ್ರ ನೀವು ಬೀಡ್ಸ್ ಆಗಲಿ ಥ್ರೆಡ್ ಆಗಲಿ ಟೈಲರಿಂಗ್ ರಿಲೇಟೆಡು ಮತ್ತು ಆರಿ ರಿಲೇಟೆಡ್ ಐಟಮ್ಸ್ ಕೂಡ ಅವ್ರ ಹತ್ರ ನೀವು ತರಿಸ್ಕೊಬೋದು. ಅವ್ರದ್ದು ವೆಬ್ಸೈಟ್ ಡೀಟೇಲ್ಸ್ ಕೂಡ ನಾನು ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಬೀಡ್ಸ್ನ ಪರ್ಚೇಸ್ ಮಾಡ್ಬೋದು. ಜೊತೆಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಆಪ್ಷನ್ ಇರುತ್ತೆ. ಫ್ರೆಂಡ್ಸ್ ಇವತ್ತಿನ ಡಿಸೈನ್ದು ಫೈನಲ್ ಲುಕ್ ಇದು. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಎಂಡಿಂಗಲ್ಲಿ ಇಲ್ಲಿ ನಾನು ಥ್ರೆಡ್ ಇದೆ ಅಲ್ವಾ, ಎಕ್ಸ್ಟ್ರಾ ಥ್ರೆಡ್ ನಾನು ಗ್ಲೂ ಹಾಕಿ ಅಂಟಿಸ್ಕೊಂಡಿಲ್ಲ, ಕುಚ್ಚುಗಳ ಜೊತೆನೇ ಸೇರಿಸ್ಕೊಂಡಿದ್ದೀನಿ. ಫ್ರೆಂಡ್ಸ್ ಇವತ್ತಿನ ಡಿಸೈನ್ದು ಫೈನಲ್ ಲುಕ್ಕು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನನಗಂತೂ ತುಂಬಾ ಇಷ್ಟ ಆಯಿತು ಡಿಸೈನ್ ಇದು. ಆರ್ಚ್ಗಳೆಲ್ಲ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ನೀವು ಇದೇ ರೀತಿ ಮಾಡ್ಕೋಬೇಕು ಅಂತ ಅಂದರೆ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಬೇಕು. ನೀವು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಎಕ್ಸಾಕ್ಟು ಫಿನಿಷಿಂಗ್ ಬರಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಬೇಕು. ಫ್ರೆಂಡ್ಸ್ ಇವತ್ತಿನ ಡಿಸೈನು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಒಂದು ಸತಿ ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬರೋವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತು ತುಂಬ ಜನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರೋದಿಲ್ಲ. ಫ್ರೆಂಡ್ಸ್ ಇವತ್ತಿನ ಡಿಸೈನ್ದು ಫೈನಲ್ ಲುಕ್ಕು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.